हलो स्नेहितरे वेलकम टू सूपर अड़िगे कटे शैली रेसिपी हसी हुळी अंत मसाले जास्ती इंग्रीडियंट्स इल्ला तुम्बा डिफरेंट आगिरुत्ते हसी हुळी सो नोड़कोंडु हेगे माडोदु अंत अदे सांबारु निमगे तिंदु बेजारागिद्रे ई तर वेरैटी हसी हुळीन माड्कोबहुदु मध्याह्नद ऊटक्के तुम्बाने टेस्टी आगिरुत्ते अन्नद जोते मुद्दे जोते मत्ते चपाति रोटी जोतेनु टेस्टी आदंत ई रेसिपी हेगे माडोदु अंत नोड्कोंबिडोण अदक्के मुंचे नीवु नन्न चानल गे सब्स्क्राइब माड्कोंडिल्ल अंद्रे तड माड्बेडि सब्स्क्राइब माड्कोळ्ळि एल्ल ट्रेडिशनल रेसिपीस आग निम्मन्न तलुपुत्ते अंत हेळ्ता लेट्स गेट स्टार्टेड विद द रेसिपी नानु इदन्न माडोदक्के सौतेकायि उपयोगिसिदीनि हसिरु सौतेकायि ओंदन्न तगोंडिदीनि ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ಇನ್ನೂ ಒಂದು ತಗೋಬೋದು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಹೋಳುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲು ಸೌತೆಕಾಯಿನ ಬೇಯಕ್ಕೆ ಹಾಕೊಂಡ್ಬಿಡ್ತೀನಿ ಇದು ಬೇಯಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ ನಾನು ಹೇಳ್ದಾಗೆ ಜಾಸ್ತಿ ಮಸಾಲೆ ಏನೂ ಇಲ್ಲ ಇದಕ್ಕೆ ಕೆಂಪು ಮೆಣಸಿನಕಾಯಿ ಹಸಿ ಕಾಯಿ ತುರಿ 1 ಟೀ ಚಮಚ ಕೊತ್ತಂಬರಿ ಬೀಜ ಒಂದು ಟೀ ಚಮಚ ಹುರುಗಡಲೆ ಮತ್ತು ಹುಣಸೆಹಣ್ಣು ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ ಹಸಿಯಾಗೆ ರುಬ್ಕೊಳ್ಳಿ ಇದನ್ನೇನು ರೋಸ್ಟ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ನಾನು ಹೇಳಿದಾಗೆ ಕಾಯಿತುರಿ ಜೊತೆಗೆ 1 ಟೀ ಚಮಚ ಹುರುಗಡಲೆನ ಹಾಕ್ಕೊಂಡಿದ್ದೀನಿ 1 ಟೀ ಚಮಚ ಅಥವಾ 1.5 ಟೀ ಚಮಚ ಅಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು 6-7 ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಹುಣಸೆಹಣ್ಣು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಅಂತೂ ರೆಡಿ ಆಗೋಯಿತು ಸೌತೆಕಾಯಿ ಒಂದು ಸ್ವಲ್ಪ ಬೆಂದಿದ್ರೆ ಇದನ್ನು ಮಸಾಲೆ ಸೇರಿಸ್ಕೊಂಡ್ಬಿಡ್ತೀನಿ ಮಸಾಲೆ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಒಂದು 2-3 ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ನಾನು ಹೇಳ್ದಂಗೆ ಡಿಫ್ರೆಂಟ್ ಆಗಿದೆ ಸೊ ಇದನ್ನು ಖಂಡಿತ ನೀವು ಟ್ರೈ ಮಾಡ್ಬೋದು ಉಪ್ಪನ್ನು ಹಾಕ್ಕೊಂಡು ನಾನೀಗ ಕೊನೆಗೆ ಒಂದು ಒಗ್ಗರಣೆನ ಕೊಡ್ತೀನಿ ಇಂಗು ಕರ್ಬೇವಿನ ಸೊಪ್ಪು ಸಾಸಿವೆ ಒಗ್ಗರಣೆನ ಕೊಡ್ತೀನಿ ಸಖತ್ ಡಿಫ್ರೆಂಟ್ ಆಗಿದೆ ಈ ಮಸಾಲೆ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಸೊ ನಿಮ್ಮನೇಲೂ ಖಂಡಿತ ಇಷ್ಟಪಡ್ತಾರೆ ಟ್ರೈ ಮಾಡಿ ನಾನು ಹೇಳ್ದಂಗೆ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಇಂಗು ರೆಡಿಯಾಗೋಯ್ತು ನಮ್ಮ ಹಸಿ ಹುಳಿ ಸೌತೆಕಾಯಿ ಹಸಿ ಹುಳಿ ಇನ್ನೇನು ಅನ್ನ ಮುದ್ದೆ ರೆಡಿಯಾಗಿದ್ದರೆ ಇದನ್ನು ಹಾಕ್ಕೊಂಡು ಊಟ ಮಾಡೋದು ನೋಡೋಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಸರ್ವ್ ಮಾಡ್ಕೊಂಬಿಡ್ತೀನಿ ಈ ರೆಸಿಪಿನ ಮಾತ್ರ ಮಿಸ್ ಮಾಡಬೇಡಿ ನೀವೇನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತಿದ್ರೆ ಈ ಒಂದು ವೆರೈಟಿ ಹಸಿ ಹುಳಿನ ಖಂಡಿತ ಟ್ರೈ ಮಾಡಿ ಡಿಫ್ರೆಂಟಾಗಿದೆ ಸೊ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಸ್ನೇಹಿತರೆ ಹಸಿ ಹುಳಿ ಘಮ ಅಂತೂ ಚೆನ್ನಾಗಿ ಬರ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಬಾಯ್